ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಗುರುರಾಯರ ಉತ್ತರ ಆರಾಧನೆಯ ದಿನ ನನ್ನ ಯೂಟ್ಯೂಬ್ ಕುಟುಂಬದಿಂದ ನಡೆದಂತಹ ವಿಶೇಷವಾದ ಸೇವೆಯಲ್ಲಿ ನನ್ನ ಜೊತೆ ಪಾಲ್ಗೊಂಡಂಥ ಒಂದಿಷ್ಟು ಜನರ, ಒಂದಿಷ್ಟು ಸಹೋದರಿಯರೊಂದಿಗೆ ನನ್ನ ಒಂದು ವಿಶೇಷವಾದ ಕ್ಷಣ ಅಂತ ಹೇಳ್ಕೊಳ್ತೀನಿ. ಕಲ್ಪವೃಕ್ಷ ರಾಯರ ಮಠದ ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ, ನನ್ನ ಸಹೋದರಿಯರು, ನನ್ನ ಕುಟುಂಬದಿಂದ, ನನ್ನ ಯೂಟ್ಯೂಬ್ ಕುಟುಂಬದಿಂದ ಬಂದಂಥವರ ಒಂದಿಷ್ಟು ಮಾತುಕತೆ, ರಾಯರು ಮಾಡಿರುವಂಥ ಅನುಗ್ರಹದ ಮಾತುಗಳು, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನೆಲ್ನ ಒಂದಿಷ್ಟು ಮಹಿಮೆನ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಏನನ್ನಿಸ್ತನ್ನೋದನ್ನ ತಿಳಿಸಿ. ನನಗಂತೂ ನಿಮ್ಮ ಚಾನೆಲ್ ನೋಡಿ ತುಂಬಾ ಅಂದರೆ ತುಂಬ ಅದ್ಭುತಗಳಾಗ್ತಾ ಇದೆ, ತುಂಬ ಮಿರಕಲ್. ಅದರಲ್ಲೂ ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ ನನಗಂತೂ ತುಂಬ ಅಂದರೆ ತುಂಬ ಕರುಣಿಸ್ತಾ ಇದೆ. ಅದರಲ್ಲೂ ಇಲ್ಲಿವರೆಗೂ ಬಂದಿದ್ದೀನಿ ಆರಾಧನೆಯಲ್ಲಿ ಪಾಲ್ಗೊಂಡಿರೋದಕ್ಕೆ ಖುಷಿ ಇದೆ, ತುಂಬ ಅಂದರೆ ಹೇಳ್ಕೊಳಕ್ಕಾಗದಷ್ಟು ಖುಷಿ ಆಗ್ತಾ ಇದೆ. ಇನ್ನೂ ತುಂಬ ಅನುಭವಗಳಿದೆ ಹೇಳ್ಕೊಳ್ಳೋವಂಥದ್ದು. ಖಂಡಿತ ಮುಂದಿನ ದಿನಗಳು ಶೇರ್ ಮಾಡ್ಕೊಂತೀನಿ. ಬೆಂಗಳೂರಿಂದ ಆರಾಧನೆ ಮೈಸೂರಿಗೆ ಬಂದಿದ್ದೀನಿ, ಮೈಸೂರಿಗೆ ಬಂದಿದ್ದೀನಿ, ನಮ್ಮ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಅನ್ಕೊಂಡೇ ಇರಲಿಲ್ಲ ರಾತ್ರಿನೂ ನಾನು ಬರ್ತೀನೋ ಇಲ್ವೋ, ಬೆಳಗ್ಗೆ ಎದ್ದು ಕೂಡ ಹಂಗೆ ಅನ್ಕೊಂಡಿದ್ದೆ, ನಾನು ಹೋಗ್ತೀನೋ ಇಲ್ವೋ, ಭೇಟಿ ಹಾಕ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಆದರೆ ಆಯ್ದು ಇಲ್ಲಿವರೆಗೂ ಕರೆಸ್ಬಿಟ್ಟು ನಿಮ್ಮನ್ನೆಲ್ಲ, ನಿಮ್ಮ ಆಶೀರ್ವಾದ ಎಲ್ಲ ಸಿಗೋ ಥರ ಮಾಡಿದ್ದೆಲ್ಲ, ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಉಮಾ ನಮಸ್ಕಾರ, ನಾನು ದುರ್ವೇಕರೆಯಿಂದ ಬಂದಿದ್ದೀನಲ್ಲ, ಉಮಾ ಅಂದ್ಬಿಟ್ಟು ನನ್ನ ಸ್ವಲ್ಪ ಜೋರಾಗಿ ಉಮಾ ಅಂದ್ಬಿಟ್ಟು ನನ್ನ ಹೆಸರು. 2 ವರ್ಷದಿಂದ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ. ನಾನು ತುಂಬ ತುಂಬ ಕಷ್ಟದಲ್ಲಿದ್ದೆ, ಆ ಕಷ್ಟಗಳಂದರೆ ಎಲ್ಲ ಬಿಡುಗಡೆ ಆಯಿತು ರಾಯರ ಮಹಿಮೆ ನೋಡಿ. ಅಕ್ಕ ಹೇಳ್ಕೊಟ್ಟಿರೋ ಅನುಷ್ಠಾನಗಳನ್ನ ಮಾಡ್ತಾ ನನ್ನ ಮಗಳಿಗೂ 11 ವಾರ ಗುರುವಾರ ಮಾಡಿದ್ದಕ್ಕೆ ಅವಳಿಗೂ ಕೆಲಸ ಸಿಕ್ತು, ಮಗುಗೂ ಕೆಲಸ ಸಿಕ್ತು. ನಮ್ಮ ತಾಯಿ ಮನೆಯಲ್ಲಿ ತುಂಬ ಕಷ್ಟ ಇತ್ತು, 5 ಗುರುವಾರ ದೀಪಾರಾಧನೆ ಮಾಡಿರೋದ್ರಿಂದ ನಮ್ಮ ತಾಯಿಗೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಆಯಿತು. ಅವ್ರಿಗೂ ಎಷ್ಟೆಷ್ಟೋ ದೊಡ್ಡ ಪವಾಡ ಮಾಡಿ ಇವತ್ತು ಉಳಿದಿದ್ದೀನಿ, ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ರಾಘವೇಂದ್ರ ಸಾನ್ನಿಧ್ಯ ಸನ್ನಿಧಿ ಮೇಡಮ್ ಅವರಿಂದಲೇ. ನಿಜವಾಗ್ಲೂ ಎಲ್ಲ ಮಾತಾಡ್ತಾ ಇದ್ದೀನಿ ಇವತ್ತು ಅಂದರೆ ರಾಘವೇಂದ್ರ ಸಾನ್ನಿಧ್ಯ ಸನ್ನಿಧಿ ಮೇಡಮ್, ಇಲ್ಲ ನಾಳೆ ಹೋದ ವರ್ಷ ಏನಾಗ್ತಿತ್ತು ನಾನು ಈ ಆರಾಧನೆ ಟೈಮಲ್ಲಿ ನಮ್ಮ ಪ್ರಾಣನೇ ಹೋಗ್ಬೇಕಾಯ್ತಾಗ ರಾಯರ ಕನಸಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಿ ಹೋದ್ರು. ಪುಣ್ಯ ಮಾಡಿದ್ರೆ ಬಂದ್ರು ಸ್ವಪ್ನದಲ್ಲಿ ಆಶೀರ್ವಾದ ಮಾಡಿ ಮುಂಚೆ ಶಕ್ತಿ ಕೊಟ್ಟು ರಾಯರ ಎಬ್ಬಿಸಿದ್ರೆ ರಾಯರ್ ಪವಾಡನೇ ಮಾಡಿದ್ದಾರೆ. ಹೌದಮ್ಮ, ಪುನರ್ಜನ್ಮ ಕೊಟ್ಟರು ಮತ್ತೆ ನನಗೆ. ನೋಡಮ್ಮ, ಪ್ರಾಣನೇ ಹೋಗ್ಬೇಕಾಯ್ತು. ನಿಮ್ಮ ಭಕ್ತಿ ಅವ್ರಿಗೆ ತಲುಪಿದೆ ಮುಖ್ಯವಾಗಿ. ಬಂದು ಕನಸಲ್ಲಿ ಆಶೀರ್ವಾದ ಮಾಡಿ ಬಲಗಡೆ ಪ್ರಸಾದ ಕೊಟ್ಟು ಹೋದ್ರು. ಪ್ರಸಾದ ಕೊಟ್ಟರು ಅಂದ್ರೆ ಅವ್ರ ಶಕ್ತಿ, ಬಲಗಡೆ ಪ್ರಸಾದ ಕೊಟ್ಬಿಟ್ಟು ಹೋದ್ರಂಗ ತುಂಬಾ ಖುಷಿ ಆಯ್ತು. ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೆ, ಆರಾಧನೆ ಉತ್ತರಾಧನೆಯಲ್ಲಿ ನೀವು ಸಿಕ್ಕಿರೋದು ಇಲ್ಲಿ ರಾಯರ ಕಲ್ಪವೃಕ್ಷ ರಾಯರ ಮಠದಲ್ಲಿ ನಮ್ಗೆ ತುಂಬಾ ಖುಷಿ ಆಗಿದೆ. ಖುಷಿ ಆಯ್ತಮ್ಮ, ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡಿದ್ ನನಗಿನ್ನೂ ಖುಷಿ. ಶ್ವೇತಾ, ನಿಮ್ಮ ಚಾನಲ್ 2 ವರ್ಷದಿಂದ ನೋಡಿದ್ದೆ ಈಗ, ಸೊ 9 ವರ್ಷ ಆಗಿದ್ದಿಂದ ಪಾಪೂ ಆಗಿರಲಿಲ್ಲ ನನಗೆ, ನನ್ನ ಸಂತಾನ ಭಾಗ್ಯ ಆಗಿರಲಿಲ್ಲ. ಸೊ ನಿಮ್ಮ ಚಾನಲ್ ನೋಡಿದೆ ಈಗ, 11 ದಿನದ ವ್ರತ ನೋಡಿದೆ ಈಗ. ಸೊ 11 ದಿನದ ವ್ರತ ಮಾಡಿದೆ, ನನಗೆ ಅದೇ ತಿಂಗಳು ಅದೇ ಮುಟ್ಟು ನಿಂತ್ಕೋತು ಅಕ್ಕ, ರಾಯರು ಭಾಗ್ಯದಿಂದ ಹೂ ಪ್ರಸಾದ ಕೊಟ್ಟರು ಅಕ್ಕ. ಪೂಜೆ ಶುರು ಮಾಡಿ 3ನೇ ದಿನಕ್ಕೆ ಅಕ್ಕ ಕತ್ಕೊಂಡು ಗೊಳಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ರಾಯರನ್ನ, ಬಟ್ಟೆ ಹೂ ಕೊಟ್ಬಿಟ್ರು ಅಕ್ಕ. ಸೊ ಈಗ ಮುದ್ದಾದ ಒಂದು ಹೆಣ್ಮಗು ಇದೆ ಅಕ್ಕ, ಸಂತಾನ ಫಲಕ್ಕೋಸ್ಕರ. ಹೌದು ಅಕ್ಕ,
ತುಂಬಾ ಖುಷಿ ಆಯ್ತು ಅಕ್ಕ, ಆರಾಧನೆಯಲ್ಲಿ ನಮ್ ಜೊತೆ ಸೇರ್ಕೊಂಡಿದ್ದು ಖುಷಿ ಆಯ್ತು ಅಕ್ಕ. ಖುಷಿ ಆಯ್ತು. ಹೊಸದಾಗಿ ಬಂದಿದ್ದಾರೆ. ನಮಸ್ತೆ ಅಕ್ಕ, ನಾವು ತುರುವೇಕೆರೆಯಿಂದ ಬಂದಿದ್ದೀನಿ. ನನ್ನ ಹೆಸರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ರಾಘವೇಂದ್ರ ದೇವಸ್ಥಾನ ಹತ್ರಕ್ಕೆ ಹೋಗಿದ್ದೆ. ಹೋದಾಗ ಊಟಕ್ಕೆ ಕುಂದ್ಕೊಂಡಾಗ ಪ್ರಸಾದ ಕುಂದ್ಕೊಂಡಾಗ ಉಮಾಕ ಸಿಕ್ಕಿದ್ರು. ಹಿಂಗೆ ಮೈಸೂರಲ್ಲಿ ರಾಘವೇಂದ್ರ ದೇವಸ್ಥಾನ ಇದೆ, ಬರ್ತೀರಾ ಅಂತ ಕೇಳಿದ್ರು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಹಾಕಿ ಬಿಟ್ಟು ಇನ್ನೇನು ಬರ್ತೀನಿ, ನನ್ನ ಮೈಸೂರಲ್ಲಿ ನನ್ನ ಮಗಳಿದ್ದಲ್ಲ ಸರಿ ಅವಳು ಮಾತಾಡ್ಕೊಂಡಂಗೆ ಆಯ್ತು ಬರ್ತೀನಿ ಅಂತ ಅನ್ಕೊಂಡ್ಬಂದೆ. ಇಲ್ಲಿ ಬಂದಾಗ ಬೆಳಗ್ಗೆ ಬರಬೇಕಾದ್ರೆ ಸ್ವಲ್ಪ ಏನೇನೋ ಇದು ಅಡ್ಡ ಬಂತು, ಏನೋ ಮಾಯಿ ಅಡ್ಡ ಬಂತು ಅಂತ ಹೇಳ್ಬೋದು. ಇಲ್ಲ ಏನಂತ ಬೈಕ್ ಕಾರ್ ಬರ್ತಿತ್ತು, ಬಸ್ ಬರ್ತಿತ್ತು, ಬಸ್ಸು ಕಾರ್ ಸ್ವಲ್ಪ ಇದು ಆಗಿತ್ತು ಬೆಳಗ್ಗೆ. ಆಮೇಲೆ ಹಂಗಾಯ್ತು, ತಿರ್ಗಾ ಸೇರಿ ಬೇರೆ ಬಸ್ ಕ್ಯಾಚ್ ಮಾಡ್ಕೊಂಡು ಬಂದು ಬರ್ಬೇಕು. ನಮ್ಗೆ ತುಂಬಾ ಬೇಜಾರ ಆಯ್ತಾಯ್ತು, ಕಿರಿಕಿರಿ ಇತ್ತು ನಿಮಗೆ ಏನಂದ್ರೆ. ಆಮೇಲೆ ಸ್ಟಾರ್ಟಿಂಗ್ ಹಿಂಗಾಯ್ತಾರೆ, ಬೆಳಗ್ಗೆ 6 ಗಂಟೆಗೆ ಬಂದಿದ್ದೆ, ಎದ್ದಿದ್ದು 4:30ಗೆ ಎದ್ದಿದ್ದೆ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೇಕ್ರೆ ಹಿಂಗಾಯ್ತು. ಆಮೇಲೆ ಆಯ್ತು ಅಂತ ಇಲ್ಲಿ ಬಂದಾಗ 3 ಸಲ ರಾಯರ ದರ್ಶನ ಸಿಕ್ತು ನಂಗೆ, ರಾಘವೇಂದ್ರ ದರ್ಶನ ಮಂಗಳಾರತಿನೂ ಸಿಕ್ತು. ಪ್ರಸಾದ ಎಲ್ಲ ನೋಡಿ, ನಮ್ಮಲ್ಲಿರೋ ಕರ್ಮ ಕಾಡ್ಸಿರುತ್ತೆ. ಹೌದೌದು, ಆ ಕರ್ಮ ಕಾಡ್ಸಿರುತ್ತೆ. ಆದ್ರೆ ರಾಯರ ಅನುಗ್ರಹ ಇರೋದ್ರಿಂದ ಏನು ಆಗಿರಲ್ಲ, ಅವ್ರು ದರ್ಶನ ಕೊಟ್ಟಿದ್ದೆ. ಹೌದು, 3 ಸಲ ದರ್ಶನ ಸಿಕ್ಕಿತ್ತು ಅಂದ್ರೆ ನಂಗೆ ತುಂಬಾ ಖುಷಿ. ಮತ್ತೆ ಈ ಅಕ್ಕ ಹೇಳ್ತಾ ಇದ್ರು ಇವ್ರು ಬರ್ತಿದ್ದಾರೆ ನೋಡ್ಬೇಕು ನೋಡ್ಬೇಕು ಅಂತ. ಆಮೇಲೆ ಇವ್ರು 12 ಗಂಟೆಗೆ ಬರ್ತೀನಿ, 1 ಗಂಟೆಗೆ ಬರ್ತೀನಿ ವೇಟ್ ಮಾಡ್ತಾ ಇದ್ರು. ನಮಗೆ ನಿಮಗೆ ಮನ್ಸಿಗೆ ಬೇಜಾರಾಯ್ತು, ಬೇಜಾರಾಯ್ತು ಏನಂದ್ರೆ ದೂರ ಮತ್ತೆ ನಾವು ದೂರ ಹೋಗ್ಬೇಕಲ್ಲ, ಹೋಗೋಷ್ಟೇ ಕತ್ಲೆ ಆಗ್ಬಿಡ್ತೈತಲ್ಲ. ಬಂದಿರೋದೆ 3 ಜನ ಹೆಣ್ಮಕ್ಳು ಬಂದಿದ್ದೀವಿ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಬಂದ ಮೇಲೆ ರಾಯರ್ ಮಾತಾಡ್ತಾ ಇಲ್ಲ, ರಾಯರ್ ಮುಖದಿಂದ ನಿಮ್ ಕಡೆ ಅಂತ ಮಾತಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಆಯ್ತಾ ಅಕ್ಕ ನನಗೆ. ಪ್ರತಿಯೊಂದು ವಿಷಯಕ್ಕೂ ರಾಯರ್ ಮಾತಾಡಕ್ ಆಗಲ್ಲ, ಯಾಕಂದ್ರೆ ಅವ್ರ ಮೂಲಕ್ಕೆ ನಿಮ್ಮಳೆಯಿಂದ ಹೇಳ್ತಾ ಇದಾರಲ್ಲ ಅದರಿಂದ ನಂಗೆ. ಮತ್ತೆ ನಿಮ್ ಚಾನಲ್ಗೆ ನಾನು ಜಾಯಿನ್ ಆಯ್ತೀನಿ ಅಕ್ಕ, ನಂಗೆ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಸ್ವಲ್ಪ ಇನ್ನೊಂದು 1/2 ಅವರ್ ನಿಮ್ಮ ನಮ್ಮ ಭೇಟಿ ಇದೆ ಅಷ್ಟೇನೆ, ಅದ್ರಲ್ಲಿ ನಂಗೆ ತುಂಬಾ ಖುಷಿ ಆಗಿದೆ. ಖಂಡಿತ ನೋಡಿ, ನಮ್ಮಲ್ಲಿ ಏನನ್ನ ಬಳಗದಲ್ಲಿ ಹೆಣ್ಮಕ್ಳು ಇದಾರೋ ಅದ್ರಲ್ಲಿ ನೀವು ಒಬ್ರು ನನ್ನ ಜೊತೆ ಇರ್ತೀರಿ. ಇಲ್ಲ ಪ್ರತಿಯೊಂದಕ್ಕೂ ನಾನು ಏನಾರ ಬೇಕು ಅಂದ್ರೂ ಹೆಲ್ಪ್ ಮಾಡಕ್ಕೆ ಸಹಾಯ ಮಾಡಕ್ಕೆಲ್ಲ ಕೈ ಜೋಡಿಸ್ತೀನಿ. ಖಂಡಿತ ಅದೇ ಅದೇ ಅದು ರಾಯರೇ ಮಾಡಿಸ್ತಾರೆ, ನೀವೇನು ಮಾಡಬೇಡಿ, ರಾಯರೇ ಮಾಡಿಸ್ತಾರೆ ನಿಮಗೆ. ರಾಯರೇ ಮಾಡಿಸ್ತಾರೆ ಕೆಡಿಸ್ತೀನಲ್ಲ ದುಃಖ ಅಂತ. ಏನಂಗ ಪರಮಾತ್ಮ ದೇವ್ರು ಏನ್ ಬೇಕಂದ್ರೆ ಒಬ್ರಿಗೆ ಕೊಡೋ ಸ್ಟೇಜಲ್ಲಿ ಕೊಟ್ಟಿದ್ರೆ ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ ಅಕ್ಕ. ಆದ್ರೆ ಜನ ಒಟ್ಟೂರು ಜನಗಳು ಬಿಡಿ ತಲೆ ಕೆಡಿಸ್ಕೋಬೇಡಿ, ನೀವು ನನ್ನ ಜೊತೆ ಇನ್ನೊಂದು ತಿಂಗಳಲ್ಲಿ ಹೇಳ್ಕೊತೀರಿ ಹೇಳ್ಕೊತೀರಿ ನೋಡಿ. ಹೌದೌದು, ಯಾಕಂದ್ರೆ ಅದನ್ನ ನೋಡ್ಕೊಂಡ್ರೆ ನಂಗೆ ಇವೆಲ್ಲ ನೋಡ್ಕೊಂಡ್ ತುಂಬಾ ಖುಷಿ ಆಯ್ತಕ್ಕ ಅಲ್ವಾ. ಅದು ನಾವು ನೀವು ನೆಪ ಮಾತ್ರ, ಅವ್ರ ಆಜ್ಞೆ ಇರೋದಕ್ಕೆ ನಿಲ್ಸಿರೋದು ನಮ್ಮ ಮನೆಯಲ್ಲಿ. ನಾವು ಹೋಗೋಣ ಹೋಗೋಣ ಅನ್ಕೊಂಡಿದ್ದವ್ರು ಈಗ ನೀವು ಹಂಗಾರೆ ಇವ್ರು ಹೇಳಿದ್ರು ಟೈಮ್ ಆಯ್ತು ಟೈಮ್ ಆಯ್ತು ಹೋಗೋಣ ಅಂತಂದ್ರು. ನಾನು ನಂಗೆ ಯಾಕೆ ಹೋಗಕ್ ಅಲ್ಲ, ಅದೇ ಅವ್ರ ಆಜ್ಞೆ ಇಲ್ಲಿ ನಾವೇನು ಅಲ್ಲ, ಅವ್ರ ನೀನ್ ಇರ್ಬೇಕು ಮಗಳೇ ಅಂದಿರ್ತಾರೆ. ನಿಮ್ಗೆಲ್ಲ ಮಾತಾಡ್ಸ್ಬೇಕು, ನಿಮ್ ಜೊತೆ ನೋಡ್ಬೇಕು, ನಿಮ್ಗೆಲ್ಲ ದರ್ಶನ ಆಗ್ಬೇಕು ಅಂತ ಆಜ್ಞೆ ಕೊಟ್ಟಿದ್ದಾರೆ. ಈಗ ನನ್ ಮಗಳ ಮನೆಗೆ ಹೋಯ್ತಾ ಇಲ್ಲ, ಸೀದಾ ನನ್ ತುರುವೇಕೆರೆಗೆ ಹೋಯ್ತಾ ಇದ್ದೀನಿ ಅಕ್ಕ. ನೋಡ್ಕೊಂಡು ಹೋಗಿ ಮಗಳನ್ನ ಬಂದಿದ್ದೀರಿ ಇಲ್ಲಿವರೆಗೆ. ಸರಿ, ಎಲ್ಲ ಬರ್ತಾರೆ ಅಕ್ಕ, ಮಕ್ಕಳು ಮನೆ ಅಂದ್ರೆ ಎಲ್ಲರೂ ಬರ್ತಾರೆ. ಖಂಡಿತ ಖಂಡಿತ ಬನ್ನಿ, ನನ್ನ ಬಳಗದಲ್ಲಿ ನೀವು ಕೂಡ ಇರಿ, ಚಾನಲ್ ನ ನೋಡಿ, ನೀವೇ ನನ್ನ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊತೀನಿ. ಖಂಡಿತ ಖಂಡಿತ, ಇವತ್ತೇ ಹೇಳಿದೀನಲ್ಲ ಅಕ್ಕ, ಬಸ್ ಬರ್ಬೇಕಾದ್ರೆ ನೋಡಿ ನೋಡಿ, ಕ್ಷೇಮವಾಗಿ ನಿಮ್ಮನೇಲಿ ತಂದು ತಲುಪಿಸಿದ್ರು ಅಲ್ವಾ, ಅದು ಅವ್ರ ಅವ್ರ ಇಚ್ಛೆ ಅಲ್ಲ. ಹೇಳಲ್ವಾ, ಕೆಲವು ಬಾರಿ ಆದದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು, ಅಲ್ಲೇನೋ ಒಂದು ಒಳ್ಳೇದಾಗಿದೆ ನಮಗೆ. ಹೌದು, ನನ್ನ ಹೆಸರು ಅಶ್ವಿನಿ ಮೋಹನ್ ಅಂತ. ಎರಡು ವರ್ಷದಿಂದ ಈ ಚಾನಲ್ ಕನೆಕ್ಟ್ ಆಗಿದ್ದೇನೆ, 2 ವರ್ಷದಲ್ಲಿ ಪ್ರತಿಯೊಂದು ಮಾಡಿದ್ದೇನೆ. ಇವತ್ತು ಏನು ಮ್ಯಾಮ್ ಹೇಳ್ತಾರೆ ನೆಕ್ಸ್ಟ್ ಡೇ ನಾನು ಅದಕ್ಕೆ ರೆಡಿ. ಅದು ಯಾವುದೇ ಸಂಕಲ್ಪ ಇರ್ಬೋದು, ಏನೇ ಇರ್ಬೋದು, ಮಾಡ್ಕೊಂಡು ಬಂದಿದ್ದೀನಿ. ಗೊತ್ತಿಲ್ಲ ರಿಸಲ್ಟ್ ಬಂದಾಗಿಂದ ನನಗೆ ನಾನು ತುಂಬ ಮಾನಸಿಕವಾಗಿ ನೆಮ್ಮದಿ ತಗೊಂಡಿದ್ದೀರಾ? ಮೇನು ವಿಲ್ ಪವರ್ ಸ್ಟ್ರಾಂಗ್ ಆಗಿದ್ದ, ಇಲ್ಲ ನಾನು ಮಾಡ್ತೀನಿ ಅನ್ನೋ ಒಂದು ಹಠದಿಂದ ಇಲ್ಲಿವರೆಗೂ ತಳ್ಕೊಂಬಂದಿದ್ದೀನಿ. ನನ್ನ ಜೊತೆ ನನ್ನ ಮಕ್ಕಳಿಗೂ ಮಾಡಿಸ್ಕೊಂಬಂದಿದ್ದೀನಿ. ಮಣ್ಣಿ ಹಿಡಿ ಆರಾಧನೆ ಮಾಡ್ತೀನಿ, 11 ವಾರದ ವ್ರತ ಮಾಡಿದೆ, ಪ್ರತಿಯೊಂದು ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ ಕಾಯ್ತಾನೆ ಇದ್ದೀನಿ, ತುಂಬಾ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ. ಖಂಡಿತ ಇರ್ಲೇಬೇಕು, ಇವತ್ತು ಆರಾಧನೆ ನಮ್ಮ ಜೊತೆ ಇರೋದು ಖುಷಿ ಖುಷಿ. ಅದು ಮಾತ್ರ ತುಂಬಾ ಖುಷಿ ಇದೆ, ನಿಮ್ಮನ್ನ ನೋಡ್ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು ಅನ್ನೋ ಒಂದು ತುಂಬಾ ಆಸೆಯಿಂದ ಬಂದಿದೆ, ಅದ್ ನೆರವೇರಿದೆ. ಎಲ್ಲರ ಆಯ್ರ ಇಚ್ಛೆ, ಹೊಸದಾಗಿ ಬಂದಿದ್ದೀರಿ, ನಿಮ್ಮ ಹೆಸರು ಹೇಳ್ಬಿಡಿ. ನಮಸ್ಕಾರ, ನನ್ನ ಹೆಸರು ಪ್ರಭಾವತಿ ಅಂತ ಹೇಳಿ ಮೈಸೂರಿನ ಶ್ವೇತಾ ಹಿಂಗೆ ಇಟ್ಕೊಂಡು ಮೈಸೂರೇ. ನಾನು ನಿಮ್ಮ ಚಾನಲ್ ಬಂದು 2 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು.
ಸುಮಾರು ರಾಘವೇಂದ್ರ ಸ್ವಾಮಿ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಂದ್ರೆ ನಿಮ್ಮಿಂದಾನೇ ಗೊತ್ತಾಗಿರೋದು. ಅವ್ರ ಭಕ್ತರಾಗಬೇಕು ಅಂದ್ರೆ ನಿಮ್ಮಿಂದಾನೇ ಆಗಿದ್ದೀನಿ ನಾನು. ಅವರ ಮುಚ್ಚಿಕ ಪ್ರಸಾದದಾಗಿರಲಿ, ಅಕ್ಷತೆಯಾಗಿರಲಿ, ಅವ್ರ ಸೇವೆಯಾಗಿರಲಿ, ಅವ್ರ ಪಾದ ಸೇವೆಯಾಗಿರಲಿ, ಹೆಜ್ಜೆ ಸೇವೆಯಾಗಿರಲಿ, ಎಲ್ಲ ನಿಮ್ಮಿಂದಲೇ ತಿಳ್ಕೊಂಡಿರೋದು ನಾನು. ಈಗ ಮಂತ್ರಾಲಯಕ್ಕೆ ಹೋದ 2 ಸತಿ ಹೋಗ್ತೀನಿ ವರ್ಷಕ್ಕೆ, 2 ಸತಿ ಪಾದ ಸೇವೆ ಮಾಡ್ತಾ ಬರಲ್ಲ, 3 ದಿನ ಪಾದ ಸೇವೆ ಮಾಡ್ತೀನಿ. ಹೆಜ್ಜೆ 3 ದಿನ 3 ದಿನ ಹೆಜ್ಜೆ ಸೇವೆ ಮಾಡ್ತೀನಿ. 3 ದಿವಸ ಆದರೂ ಆಯಿತು, 4 ದಿವಸ ಆದರೂ ಆಯಿತು, 5 ದಿವಸ ಆಯ್ತು, 5 ದಿವಸ ಆದರೂ ಪರವಾಗಿಲ್ಲ, ಅಷ್ಟು ದಿನ ಇರ್ತೀನಿ ನಾನು. ಇದ್ದು ಹೆಜ್ಜೆ ಸೇವೆ ನಾನು ಕಾಲು ನೋಬಂದ್ರೆ ನಾನು ಬಿಡಲ್ಲ, ಬಿಡಲ್ಲ ನಾನು ಮಾಡ್ಬಿಟ್ಟೆ ಬರೋದು. ನಾನು ಹಂಗೆ ಬಂದಿದ್ದ ತಕ್ಕಾಗಿ ನಂಗೆ ವರ ಕೊಟ್ಟಿದ್ದಾರೆ ಅವರು, ಮತ್ತೆ ವರ ಕೊಟ್ಟಿದ್ದಾರೆ ಮಾತ್ರ ಯಾವುದು ಬಿಟ್ಟಿಲ್ಲ ನನಗೆ, ಎಲ್ಲ ರೀತಿ ತಲುಪಿದೆ, ಭಕ್ತಿ ತಲುಪಿದೆ ನನಗೆ. ಎಂಥ ಕಾಲು ನೋವು, ಆಮೇಲೆ ಎಷ್ಟು ದಿನ ನಾನು ಮೈಸೂರಿಗೆ ಹೋಗುವಷ್ಟು ನನ್ನ ಕಾಲು ನೋವು ಇರಬಾರ್ದು, ನನ್ನ ಕಾಲು ನೋವು ಮತ್ತೆ ಮಣಿಕೋಬಾರ್ದು ಅಂತ ಕೇಳ್ಕೊಬಂದ್ರೆ ನನ್ನ ಟ್ರೈನಲ್ಲಿ ಇಳಿಯೋಷ್ಟರಲ್ಲಿ ಆ ಕಾಲು ನೋವು ಇರಲ್ಲ, ಅಷ್ಟು ಮೈ ಮೇಲೆ ತೋರಿಸಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಚಾನಲ್ನಿಂದಲೇ ನನಗೆ ಇಷ್ಟು ಗೊತ್ತಾಗಿರೋದು ನನಗೆ. ರಾಯರು ಅಂದ್ರೆ ಹಾಗೆ ಕರುಣಾಮಯ ಕರುಣಾಮಯಿಗಳವರು, ಇಷ್ಟೆಲ್ಲ ಮಹಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಮುಖ್ಯವಾಗಿ ನಿಮ್ಮ ಭಕ್ತಿ ಅವ್ರು ತಲುಪಿರುತ್ತೆ. ಹೌದೌದು, ನಿಮ್ಮ ನಿಷ್ಕಲ್ಮಶ ನಮ್ಮ ಯಜಮಾನರು ಬಂದು ಅಷ್ಟು ದೇವ್ರ ಮೇಲೆ ಭಕ್ತಿ ಇಲ್ಲ, ಮನೆ ದೇವರು ಶ್ರೀನಿವಾಸ, ಆದ್ರೆ ಅವರು ನಂಬಿದ್ದಾರೆ ಅಂದ್ರೆ ನಮ್ಗಾಗಿರೋ ಮಹಿಮೆ ನೋಡಿ ನಂಬಿದಾರೆ ಅವರು, ತುಂಬಾ ನಂಬಿದಾರೆ ಅವರು. ಅವ್ರು ಇವಾಗ ಗುರುವಾರ ಏನೋ ಇದು ಮಾಡ್ದ ತಿಂತಾ ಇದ್ದಾರೆ ಅವರು, ಅವ್ರು ಏನು ಎಂತ ಯಾವ ಫ್ರೆಂಡ್ಸ್ ಕೂಡ ಏನೇ ಕೊಟ್ಟರು ತಿನ್ನಲ್ಲ ಅವ್ರಿಗೆ, ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ ನಿಯಮ ಪಾಲನೆ. ತುಂಬಾ ನಮ್ಮನೆ ಸುದ್ದಿನೂ ಮಾತಾಡಲ್ಲ ಅವತ್ತು ದಿನ ನೋಡೋಣ. ಅಷ್ಟು ಮನೆಯಲ್ಲಿ ಮಾತ್ರ ಅಷ್ಟು ಗುರುವಾರ ಅಂದ್ರೆ ಹಬ್ಬ ಥರನೇ ಆಚರಿಸ್ತೀವಿ ನಾವು. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ನಿಮ್ಮ ರಾಯರ ಕಡೆ ಕರ್ಕೊಬತ್ತು ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಅಷ್ಟು ಮಹಿಮೆ ಇದ್ದಾರೆ ಇದ್ದಾರೆ ಅಂತ ತೋರಿಸ್ತಾವ್ರೆ ನನಗೆ. ಅಷ್ಟೇ ನಾನು ಏನೇ ಬೇಡ ನಾನು ಹತ್ಕೊಂಡು ನಾನು ಏನೇ ಕೇಳ್ಕೊಂಡ್ರೆ ಅವ್ರ ಹತ್ರ ಫೋಟೋದ ಹತ್ರ ನಾನು ಆ ತಕ್ಷಣ ವರ ಕೊಟ್ಟೇ ಕೊಡ್ತಾರೆ. ಅದ್ಭುತ, ಅಷ್ಟು ಮಾತ್ರ ಅವರಿದ್ರೆ ಅಂದ್ರೆ ನಿಮ್ಗೆ ನನ್ನಿಂದ ಸುಮಾರು ಜನ ಭಕ್ತರು ಆಗೋಗಿದ್ದಾರೆ. ನನ್ನ ವಾಟ್ಸಪ್ಪಲ್ಲಿ ಹಾಕೋ ಚಾನಲ್ ಅವರ ಈ ಫೋಟೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಅವರ ಇದ್ರ ದರ್ಶನ ಆಗಿರ್ಬೋದು, ಸುಮಾರು ಜನ ಭಕ್ತರು ಆಗೋಗಿದ್ದಾರೆ. ಮಹಿಳೆಗಳು ಕೇಳ್ತಿರ್ತಾರೆ, ನನ್ನೇ ಕೇಳ್ತಿರ್ತಾರೆ ಏನಾಗಿದೆ ಏನಾಗಿದೆ ಅಂತ ಕೇಳ್ಕೊಂಡು ಸುಮಾರು ಜನ ಆಗೋಗಿದ್ದಾರೆ. ಅದು ಸೇವೆ, ಒಬ್ಬರು ನಾವು ಹೇಳ್ಕೊಡ್ತೀವಲ್ಲ ಅದು ರಾಯರ ಸೇವೆ. ತುಂಬಾ ಖುಷಿ ಆಯ್ತು, ಮೃತ್ತಿಕೆಯಿಂದ ನಿಮ್ಮ ಬದುಕು ಬದಲಾವಣೆ ಆಗಿದೆ. ಬದಲಾವಣೆ ಆಗಿದೆ ಮಾತ್ರ, ಮನೆಗೆ ಬಂದಾಗಿ ನನಗೆ ಕಷ್ಟ ಅನ್ನೋದೇ ಇಲ್ಲ ನೋಡೋಣ. ಯಾವತ್ತು ತಂದಿದ್ದೀನಿ ಅವತ್ತಿಂದ ಕಷ್ಟ ಅನ್ನೋದೇ ಇಲ್ಲ ನನಗೆ. ಎಲ್ಲ ರಾಯರ ಇಚ್ಛೆ, ರಾಯರ ಅನುಗ್ರಹ. ತುಂಬಾ ಖುಷಿ ಆಯ್ತು ಇಷ್ಟೆಲ್ಲ ಜನ ನನ್ನ ಜೊತೆ ಸೇರಿದ್ರಿ, ಮಾತಾಡಿಸ್ತೀನಿ. ತುಂಬಾ ಖುಷಿ ಅನಿಸ್ತು, ನೋಡಿ ಇಲ್ಲಿ ನಿಮ್ಗೆ ಕ್ಷಣದಲ್ಲಿ ರಾಯರು ಮಹಿಮೆ ಮಾಡುದು ನಂಬ್ಕೊಳ್ಳಿ, ಅದನ್ನ ಗಟ್ಟಿಯಾಗಿ ನೋಡಿ. ಇನ್ಮೇಲೆ ಬಂದಿದ್ದೀರಿ, ಈಗ ಹೋಗಿ ತಲೆ ಕೆಡ್ಸ್ಕೊಳ್ಬಿಡಿ, ತಲೆ ಕೆಡ್ಸ್ಕೊಬಿಡಿ. ರಾಯರು ಸೇರಿಸುವಂತ ಶಕ್ತಿ ನಂಬ್ಕೊಳ್ಳಿ. ನಮ್ಮ ಚಾನಲ್ ಮೂಲಕ ಪ್ರಸಾದ ಕಳಿಸ್ಕೊಡ್ತೀನಿ, ವೃತ್ತಿಗೆ ಕಳಿಸ್ಕೊಡ್ತೀನಿ, ಅದ್ರ ಪೂಜೆ ಮಾಡಿ. ನನ್ನ ಚಾನಲಲ್ಲಿ ಈಗೇನು ಹೊಟ್ಟೆ ನೋವು ನನ್ನ ಕಡಿಮೆ ಇತ್ತು ಅಂತಿರಲ್ವಾ, ಗಂಡ ಎಲ್ಲ ಬಂದು ಸೇರಿಕೊಂಡು ನಾನು ಚೆನ್ನಾಗಿದ್ದೀನಿ ಅಂತ ನನ್ನ ಜೊತೆ ಹೇಳ್ಕೊತೀನಿ. ಆಯ್ತಾ, ನಂಬ್ಕೊಳ್ಳಿ, ನನ್ನ ನಂಬರ್ ಇಸ್ಕೊಳ್ಳಿ, ಎಲ್ಲರೂ ಸೇರಿಸ್ತೀನಿ, ನಾನು ಪ್ರಸಾದ ಕಳಿಸ್ತೀನಿ. ಆಯ್ತಾ, ಧೈರ್ಯವಾಗಿರಿ, ರಾಯರಿದ್ದಾರೆ, ರಾಯರಿದ್ದಾರೆ ಅನ್ನೋದೇ ದೊಡ್ಡ ಮಂತ್ರ, ಮಂತ್ರ ಭಯ ಹೇಳ್ತಾ ಇದ್ದಾರೆ. ನೋಡಿ ನೋಡಿದ್ರಲ್ಲ ಎಕ್ಸ್ಪೀರಿಯನ್ಸ್ ಅನ್ಕೋಬೇಡಿ, ಅನ್ಕೋಬೇಡಿ. ಸೇವೆ ಮಾಡಿರೋದ್ರಿಂದ ನಿಮ್ಗೆ ಏನೋ ಆಗ್ಬೇಕಿದ್ರು ತಪ್ಸಿದ್ದಾರೆ. ಆಯ್ತಾ, ನಿಮ್ಗೇನೋ ಆಗ್ಬೇಕಿತ್ತು, ನಿಮ್ಗೆಲ್ಲೋ ಏನೋ ಆಗ್ಬೇಕಿತ್ತು. ರಾಯರಿಚ್ಛೆ, ನೀವು ಮನೆಯಲ್ವಾ, 47,000 ಇದ್ದಾರೆ ನನ್ನ ಚಾನಲಲ್ಲಿ, ಎಲ್ಲೆಲ್ಲೋ ಇದ್ದಾರೆ ಹೇಳ್ಬೋದು. ಅವನ್ನೆಲ್ಲ ಒಂದ್ ಕಡೆ ಸೇರಿಸಿರೋದು ರಾಯರು, ನಾನಲ್ಲ ರಾಯರು. ನನ್ನ ಮುಖ್ಯ ನಾನೇನು ಕೆಲವರು ಹೇಳಿದಾಗ ಸೇವೆ ಅಂತ ಮಾಡ್ತೀನಿ, ಆ ಸೇವೆ ಮೂಲಕ ರಾಯರು ಎಲ್ಲರೂ ಸೇರಿಸ್ತಾರೆ. ನನ್ ಬೇಜಾರಾಗ್ಬಿಡಿ, ನಾನು ಬೈಕೊಂಡಿರ್ತೀನಿ. ಈ ಮನುಷ್ಯರ ಜೊತೆ ಮಹಾರಾಷ್ಟ್ರ ಕರ್ಮ ಇರುತ್ತೆ, ಅದು ನಿಮ್ಮನ್ನ ಅದನ್ನ ನೀವು ಕಳ್ಸ್ಕೊಡಕ್ ಬಂದಿರಲಿ, ಅದು ನಿಮ್ಮನ್ನ ಬಿಡಕ್ಕೆ ಇರಲ್ಲ, ನಿಮ್ಗೆ ಬಿಡಲ್ಲ. ಈ ವೇಳೆ ನಾವು ಮನೆ ಕರ್ಕೊಂಡೋಗ್ಬೇಕು, ನಾನು ನನ್ನ ಕಳಿಸ್ಕೊಡ್ತಾಳೆ ಅಂತ ನಿಮ್ಮನ್ನ ಬಿಡ್ದಂಗೆ ಕಾಡ್ತಾ ಇದ್ದೀನಿ. ನೀವು ಅದನ್ನ ಮೀರ್ಬೇಕು,
ಪ್ರಾರಬ್ಧ ಇರುತ್ತಲ್ಲ, ಇವರು ಕರ್ಮ ಕಳ್ಕೊಬಿಡ್ತಾರೆ, ನನ್ನನ್ನು ಕಳಿಸ್ಕೊಟ್ಬಿಡ್ತಾರೆ ಅಂತ ನಿಮ್ಮನ್ನು ಬಿಡಲ್ಲ. ನೀವೇನು ಮೆಟ್ಟಿ ನಿಲ್ಬೇಕದನ್ನ, ಬಾ ರಾಯರಿದ್ದಾರೆ ನಿಮ್ಮ ಜೊತೆ ಏನಾಗುತ್ತೆ ನೋಡೋಣ ಅನ್ಬೇಕು. ಆವಾಗ ನಿಮ್ಮ ಬದುಕಿನಲ್ಲಿ ಸಾಲು ಸಾಲು ಮಹಿಮೆಗಳು ರಾಯರೇ ಮಾಡಿಕೊಡ್ತಾರೆ. ಕಲಿಯುಗದಲ್ಲಿ ರಾಯರಂಥ ಮಹಿಮೆಗಳು ಯಾರ ಜೀವನದಲ್ಲೂ ನಡೆಯೋದು, ರಾಯರು ನಮ್ಮ ಜೊತೆ ಇದ್ದರೆ ಆ ಮಹಿಮೆ ನಡೆಯೋದು. ಅದರಿಂದ ನೀವು ಗಂಡ ಹೆಂಡತಿ ದೂರ ಇದ್ದೀರಿ ಮತ್ತು ಆರ್ಥಿಕವಾಗಿ ಕಷ್ಟ ಏನೋ ಇದ್ದರೂ ಕೂಡ ಇಪ್ಪಳೆ ಎಣ್ಣೆ ಸಿಗುತ್ತೆ. ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಪಾಸ್ ಮಾಡಿ ವಿಡಿಯೋ ಇದು ನಡೀತಾರಲ್ಲ, ಇಲ್ಲ ಪಾಸ್ ಮಾಡಿ. ಸರಿ, ಇಪ್ಪಳೆ ಎಣ್ಣೆ ಬೆಂಗಳೂರಲ್ಲಿ ಸಿಗುತ್ತೆ, ತರಿಸ್ಕೊಂಡು ಅದನ್ನು ಶುಕ್ರವಾರ ಶುರು ಮಾಡಬೇಕು. ಶುಕ್ರವಾರ ಶುರು ಮಾಡಬೇಕು, ನಿಮ್ಮ ಮನೆ ದೇವರಿಗೆ ಹಚ್ಚಬೇಕು ದೀಪ. ಶುಕ್ರವಾರ ಶುರು ಮಾಡಿ ಪ್ರತಿದಿನ ಹಚ್ಚಿ, ಪ್ರತಿದಿನ ಹಚ್ಚಿ ಹಚ್ಚಿ. ನಿಮ್ಮ ಕಳಿಸ್ಕೊಡಿ, ಚಾನಲಲ್ಲಿ ಲಿಂಕ್ ಇದೆ, ಹೋಮ ಕಳಿಸ್ಕೊಡಿ. ಇದು ಹಚ್ಚಕ್ಕೆ ಶುರು ಮಾಡಿ, ಒಂದಿನ ಎಣ್ಣೆ ಹಚ್ಚಿ ದಿನಾಸು ತಗೋಬಾರ್ದು. ಸತತವಾಗಿ ಸೇವೆ ಮುಂದುವರಿಸ್ಬೇಕು. ಶುಕ್ರ ಎಣ್ಣೆ ಹಚ್ಚಿದ್ದೀವಿ, ಬೀದಿನ ಹಚ್ಚಬೇಕು, ಹಚ್ಚಿ ನೋಡಿ. ರಾಯರ ದೇವಸ್ಥಾನಕ್ಕೆ ಹಚ್ಚಿ, ಮನೆ ದೇವ್ರಿಗೆ ಇಪ್ಪಳೆ ಎಣ್ಣೆ ದೀಪ ಹಚ್ಚಿ ನೋಡಿ. ನಿಮ್ಮ ಮಾಡ ಮಂತ್ರ ಅಮಾಚಾರ ಹೇಳ್ತಾರಲ್ಲ, ಅದು ಎಲ್ಲಿ ಸಿಗ್ತೀವಿ? ನಾವು ಎಲ್ಲಿ ಕೇಳೋದು? ನಾನು ಚಾನಲಲ್ಲಿ ಹಾಕಿದ್ದೀನಿ, ನಂಬರ್ ಎಲ್ಲ ಕೊಟ್ಟಿದ್ದೀನಿ. ಅಲ್ಲಿಗೇನೋ ಕೊರಿಯರ್ ಇದೆಯೋ ನಮ್ಗೆ ಗೊತ್ತಿಲ್ಲ, ಎಲ್ಲ ಬೆಂಗಳೂರಲ್ವಾ, ಅಲ್ಲಿ ಸಪೋರ್ಟ್ ತಗೊಳ್ಳಿ. ಸೈನಾಜ್ ಅಂತ ಬಳ್ಳಾರಿಂದ, ನನಗೆ ರಾಯರ್ ಅಂಬೋದು ಏನಂಬೋದು ಗೊತ್ತಿದ್ದೆ. ಸ್ವಲ್ಪ ಜೋರಾಗಿ ಸ್ವಲ್ಪ ಜೋರಾಗಿ ರಾಯರ್ ಅಂಬೋದು ಏನಂಬೋದು ಗೊತ್ತಿದ್ದಿಲ್ಲ. ನಮ್ಮ ಗಂಡ ಹೆಂಡತಿ ಮತ್ತೆ ಹಿಂಗೆ ಪ್ರಾಬ್ಲಮ್ ಆಗ್ತಿತ್ತು, ಸಣ್ಣ ಸಣ್ಣ ವಿಷಯಕ್ಕೂ ಅದು ಎಂ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಗ್ತಿತ್ತು ನಮ್ಮಿಬ್ಬರ ಮಧ್ಯೆ. ನಾನು ಹಿಂಗೆ ವಿಡಿಯೋ ನೋಡ್ಬೇಕಾದ್ರೆ ಒಂದು ವಿಡಿಯೋ ನೋಡಿದ್ದೆ, ಗಂಡ ಹೆಂಡತಿ ಸಂಬಂಧಕ್ಕೆ ಒಂದು ಅಕ್ಷತೆ ಮೃತಕ ಪ್ರಸಾದ ಒಂದು ಬಟ್ಟೆ ಕೆಟ್ಟಿಡ್ರಿ ಅಂತ ಹೇಳಿದ್ಲಕ್ಕ. ಆ ವಿಡಿಯೋ ನೋಡಿದೆ, ನನ್ನ ಹತ್ರ ಅವಾಗ ಅಕ್ಷತೆ ಇದ್ದಿಲ್ಲ, ಏನು ಗೊತ್ತಿದ್ದಿಲ್ಲ, ಮೃತಕ ಪ್ರಸಾದ ಅಂಬೋದು ಸುತ್ತ ಗೊತ್ತಿದ್ದಿಲ್ಲ. ನಾನು ಆದಮೇಲೆ ಒಂದ್ಸಲ ಹಿಂಗೆ ಅಂತಾರಲ್ಲ ಅಕ್ಕ ಹೇಳಲ್ಲ, ಒಂದ್ಸಲ ನೋಡೋಣಂತ ಒಂದ್ಸಲ ಮತ್ತೆ ಹಂಗೆ ನಮ್ಮ ಪರಿಚಯ ಇರೋದನ್ನ ಕೇಳ್ಕೊಂಡು ನಾನು ರಾಯರ ಮಠ ಎಲ್ಲೈತೆ ಅಂತ ಕೇಳ್ಕೊಂಡು ರಾಯರ ಮಠಕ್ಕೂ ಹೋಗಿ ಅಕ್ಷತ ಪ್ರಮೋದು ಅದ್ರಂಗೆ ಕೆಟ್ಟಿದೆ. ಆಮೇಲೆ ಸ್ವಲ್ಪ ಹಂಗೆ ಇನ್ನೂ ಇದ್ದು ಪ್ರಾಬ್ಲಮ್. ಆಮೇಲೆ ಅಕ್ಕನೂ ಫೋನ್ ಮಾಡಿ ಇಪ್ಪ ಎಣ್ಣೆ ಹಚ್ಚರು ಅಂತ ಮತ್ತೆ ಹೇಳಿದ್ಲು ಅಕ್ಕ. ಆ ಇಪ್ಪ ಎಣ್ಣೆನೂ ನಾನು ಹಚ್ಚಿದೆ, ಇಪ್ಪ ಎಣ್ಣೆ ಹಚ್ಚಿದೆ. ಹಚ್ಚಿದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮೃತಕ ಪ್ರಸಾದ ತರಿಸ್ಬೇಕಂಬೋದಿತ್ತು ನನಗೆ, ತರಿಸ್ಬೇಕಂಬೋದಿತ್ತು. ನಾವು ನಾನು ತಿಂಬರಲ್ಲ ಹೆಂಗೋ ಏನೋ, ಮತ್ತು ನಾನು ನಿಯಮ ನೆತ್ತೆ ಮಾಡ್ತೇವೆ, ನಮ್ಮ ಮನೆಯಲ್ಲಿ ಮಾಡ್ಬೇಕಲ್ಲ ನಾವು. ಯಾಕಂದ್ರೆ ನಾವು ದೇವ್ರ ಮನೆಯಲ್ಲೇ ಅದು ಎಡೆ ಮಾಡಿಡ್ತೀವಿ ನಾವು ಸುತ್ತ, ನಮ್ಮ ಕಷ್ಟ. ಅದಕ್ಕೆಲ್ಲ ನನಗೊಂದು ಸ್ವಲ್ಪ ಭಯ ಬಂತು ಅದ್ರ ಬಗ್ಗೆ. ಅಕ್ಕಗೆ ಫೋನ್ ಮಾಡಿ ಕೇಳಿದೆ, ಇಲ್ಲಮ್ಮ ಅದೇನಾರು ಮಾಡಿದಾಗ ನಿಯಮ ಶುದ್ಧವಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನೀವು ಇಟ್ಕೊಬೋದು ಅಂತಂದರು. ಅಕ್ಕ ಹೇಳ್ದಂಗೆ ನಾನು ಮತ್ತೆ ಅವಾಗ ಅಕ್ಕ ಫೋನ್ ಮಾಡಿದೆ, ಅಕ್ಕ ದೀಪ ಲಕ್ಷ್ಮಿಯವ್ರಿಗೆ ಹೇಳಿ ತರಿಸ್ಕೊಟ್ರು. ಅದಾದ್ಮೇಲೆ ಅದರಿಂದ ಆದ ಚೇಂಜಸ್ ಎಲ್ಲ ಹೇಳಿನಿ, ಅಕ್ಕ ಏನು ಸೇವೆ ಮಾಡ ಅಂದ್ರೆ ಅದಕ್ಕೆ ಮಾಡಿ. ಅದಕ್ಕೆ ಅಕ್ಕ ಒಂದು ಅದು ಒಂದು ಪಟ್ಟು ನಾವು ಮಾಡಿದ್ರೆ ರಾಯರು ಎರಡು ಪಟ್ಟು ಕೊಡ್ತಾರೆ ಮಕ್ಕ ನಿಜ. ನಮ್ಮ ಸಂಸಾರ ಇವತ್ತು ಓದತ್ತೆ, ನಾನು ಸುಖವಾಗಿ ನೆಮ್ಮದಿಯಾಗಿ ಇವತ್ತು ನಾನು ಅದೇನಂದ್ರೆ ನಮ್ಮ ಶ್ರೀ ರಾಘವೇಂದ್ರ ಸಾನಿಧ್ಯ ನಮ್ಮ ಸನ್ನಿಧಿ ಅಕ್ಕನಿಂದನೆ. ಇವತ್ತು ಅವ್ರು ಸಿಗ್ಲಿದ್ರೆ ನಾನು ಎಷ್ಟಂದ್ರೆ ನಮ್ಮ ಮನೆಯವ್ರು ಒಂದು ಮಾತಂದ್ರೆ ನಾನು ಒಂದು ಮಾತಂತಿದ್ದೆ, ಅವು ಒಂದಕ್ಕೊಂದು ದೊಡ್ಡ ಆಗಿಬಿಡ್ತಿತ್ತು. ಆದರೆ ಇವತ್ತು ಅಕ್ಕನ ಜೊತೆ ಸೇರಿದ್ಮೇಲೆ ಇಲ್ಲ ನಿಧಾನ ಇರಬೇಕು, ನಾನು ರಾಯರ ಮಗಳು, ಅಕ್ಕ ಹೇಳ್ತಾಳೆ ಒಳ್ಳೇದಾಗತ್ತೆ, ನಿಧಾನ ಕಾಯಬೇಕು ಅಂತ ಎಲ್ಲ ಅಕ್ಕನ ಮಾತು ಅಕ್ಕನ ನುಡಿಮುತ್ತುಗಳು ಅವೆಲ್ಲ ನಾನು ಹೇಳಿದ್ಮೇಲೆ ನನ್ನಲ್ಲಿ ಚೇಂಜಸ್ ನಾನು ಮಾಡ್ಕೊಂಡೆ. ಆಗ ಅವ್ರು ಇನ್ನೂ ಸ್ವಲ್ಪ ಪರವಾಗಿಲ್ಲ, ಆದರೂ ನಾನು ಚೇಂಜ್ ಆಗಿಬಿಟ್ಟಿನಲ್ಲ, ಇವಾಗ ಸ್ವಲ್ಪ ನೆಮ್ಮದಿಯಾಗಿ ನಮ್ಮ ಮನೇಲಿ ಇದ್ದೀನಿ. ಬದಲಾವಣೆ ಮಾಡ್ಕೊಳ್ತೀವಲ್ಲಮ್ಮ, ಅದೇ ನಿಜವಾದ ಒಂದು. ಎಷ್ಟು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಆದ್ರೆ ರಾಯರ ಆರಾಧನೆ ಇರ್ತಾರ ಸೇವೆಗೆ ನೀವು ಆದಷ್ಟು ಮಾಡಕ್ ಅನುಕೂಲ ಆಗಲಿಲ್ಲ. ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕಿಂತ ವೈದಿಕ ಸವಾಲು ನಮ್ಮ ರಾಯರ ಮೃತಿಕ ಪ್ರಸಾದ ಸವಾಲು ಆಗ್ತದೆ. ಧನ್ಯವಾದ ನಿನಗೆ ಹೇಳ್ತೀನಿ, ನನ್ನ ಮಗ ಚೇಂಜ್ ಆದ, ನನ್ನ ಮಗ ನನಗೆ ಸಿಕ್ತ.
ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಕೃತಜ್ಞತೆ ಅಮ್ಮ ನನಗೆ. ಏನೂ ಬೇಡ, ನನಗೆ ಐಶ್ವರ್ಯ ಸಿಕ್ಕಷ್ಟೇ ಖುಷಿ ಆಗ್ತಾ ಇದೆ, ನನ್ನ ಮಗ ನನಗೆ ಸಿಕ್ಕಿಲ್ಲಮ್ಮ ಬಂದ್ರೆ ಕೊಟ್ಟಿದ್ದಾರೆ, ಶಿವಾಗ ಕೊಟ್ಬಿಟ್ರಮ್ಮ ನನಗೆ, ನನಗೆ ಇನ್ನೇನು ಬೇಡ, ಇನ್ನೆಲ್ಲ ನನಗೆ ಸಿಗುತ್ತೆ ಅಂತ ನಂಬಿಕೆ ಇದೆ. ಆದ್ರೆ ನನ್ನ ಮಗ ನನಗೆ ಮತ್ತೆ ವಾಪಸ್ ಸಿಕ್ಕ ನನ್ನ ಮಾತು ನನಗೆ ಕೇಳೋ ತರ ಆಯ್ತಲ್ವಾ, ಅದೇ ಒಂದು ತಾಯಿಗೆ ತಾಯಿಗೆ ಅಲ್ಲಿಂದ ಸನ್ನಿಧಿ ಅಮ್ಮಂದು ಆಶೀರ್ವಾದ ನನಗೆ ತುಂಬಾ ಅಂದ್ರೆ ತುಂಬಾ. ಮತ್ತೆ ಸನ್ನಿಧಿ ಅಕ್ಕನ ಬಳಗದಲ್ಲಿರೋ ಅಕ್ಕ ತಂಗಿರಿಗೆ ಎಲ್ಲರಿಗೂ ನನಗೆ ಸಮಾಧಾನ ಮಾಡುತ್ತೆ. ನನ್ನಲ್ಲಿ ಏನೋ ಸ್ವಲ್ಪ ಕರ್ಮ ಇತ್ತೇನಕ್ಕ, ಅದು ನಿಜವಾಗ್ಲು ಇದುವರೆಗೆ ಒಂದು ದಿನ ಕರೆಂಟ್ ಹೋಗಿಲ್ಲ ನಮ್ಮ ಮನೆ, ಒಂದು ದಿನ ಇನ್ವರ್ಟರ್ ಕೆಟ್ಟೋಗಿಲ್ಲ, ಆದ್ರೆ ನಿನ್ನೆ ಇದಾಯ್ತು. ಆದ್ರೆ ಸುತ್ತ ಎಷ್ಟು 2 ಗಂಟೆ ಟ್ರೈನ್ ಬಂದ 11 ಗಂಟೆ ಬರೋದೇನು ಅಷ್ಟವರೆಗೆ, ಅರ್ಧ ಗಂಟೆಗೆ ಮಕ್ಕಳು ಟೈಮ್ ನೋಡೋದು ಎಲ್ಲಿ ಟ್ರೈನ್ ಮಿಸ್ ಆಗತ್ತೆ ಎಲ್ಲಿ ಟ್ರೈನ್ ಮಿಸ್ ಆಗತ್ತೆ. ಏನೋ ಸ್ವಲ್ಪ ಇವಾಗ ನಾನು ಅಂತ ಹೇಳಿದ್ಮೇಲೆ ಏನೋ ಸ್ವಲ್ಪ ಕರ್ಮ ಇದ್ರೆ ಕರ್ಮ ಇವತ್ತು ಎದಕ್ಕೆ ಇದಂಗೆ ಆಗೈತಲ್ಲ ಅನ್ಕೊಂಡು ಇವಾಗ ಅನ್ಕೊಂಡು ಅದೇನು ಸ್ವಲ್ಪ ಕರ್ಮ ಇರ್ತಾನೆ ಇವಾಗ ಇಲ್ಲಿ ಬಂದ್ಮೇಲೆ ಅದು ಕರ್ಮ ಅದು ಇನ್ನೂ ಇಟ್ಕೊಂಡಿರ್ತೇನೋ ಇವಾಗ ರಾಯರಿಗೆ ಬಂದ್ಬೇಕು ಅದು ಬಿಟ್ಟೋಗುತ್ತೆ ಅಂತ ಇವಾಗ ಮಹಿಮೆಗಳ ಸಾಧಿಸಿ. ನಮಸ್ತೆ, ನನ್ನ ಹೆಸರು ರೂಪಾ ಅಂತ, ಮೈಸೂರಿಂದ ಕೆಳಗಡೆ. ಸನ್ನಿಧಿ ಅಕ್ಕ ನಮ್ಮೂರು ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ಒಂದು ವರ್ಷದಿಂದ ಅಕ್ಕನ ಚಾನಲ್ ನೋಡಿ ನಂಗೆ ತುಂಬ ಬದಲಾವಣೆ ಆಗಿದೆ. ಮತ್ತೆ ಮುಷ್ಟಿಕೆ ಏನು ಅಂತ ಗೊತ್ತಿಲ್ಲ, ಮಂತ್ರಕ್ಷತೆ ಏನು ಅಂತ ಗೊತ್ತಿಲ್ಲ, ಅಕ್ಕನ ಚಾನಲಿಂದ ಎಲ್ಲ ಗೊತ್ತಾಗಿದೆ. ಮತ್ತು ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳು ಆಗ್ತಾ ಇದೆ. ರಾಯ ಸೇವೆ ಮಾಡಿದ್ದೀನಿ ಅನ್ನೋ ವಾರ ಆಗಿ ಮತ್ತೆ ನನಗೆ ರಾಯ ಪ್ರಸಾದ ಕೊಟ್ಟರು. ಏನು ರಾಯರ ಇಚ್ಛೆ ಅನಿಸುತ್ತೆ ಅದು ಮಿಸ್ಕೇರೇಜ್ ಆಗಿಬಿಟ್ಟಿದೆ. ಮತ್ತೆ ನನಗೆ ಮದುವೆ ರೂಪದಲ್ಲಿ ವರ್ಷ ತುಂಬದಲ್ಲಿ ಆರಾಧನೆ 3 ದಿನ ಸೇವೆ ಸಲ್ಲಿಸಿದ್ದೀನಿ. ಮತ್ತೆ ವರ್ಷ ತುಂಬದ್ರಲ್ಲಿ ನನ್ನ ಮಡ್ಲಗನ ಮಗು ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ತುಂಬಾ ಖುಷಿ ಆಯ್ತು, ಎಲ್ಲರೂ ಸಪೋರ್ಟ್ ಮಾಡಿ. ಸೇವೆ ಎಲ್ಲ ಮುಗಿಸಿ ಬೀಳ್ಕೊಡುವಂಥ ಸಮಯ ಬಂತು. ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಕಲ್ಪವೃಕ್ಷ ರಾಯರ ಮಠದ ಕಡೆಯಿಂದ ಅವ್ರಿಗೆ ಪ್ರಸಾದ ವಿತರಣೆ ಎಲ್ಲ ಮಾಡಿ ಫೋಟೋಸ್ ಎಲ್ಲ ರಾಯರ ಫೋಟೋಸ್ ಎಲ್ಲ ಅವ್ರಿಗೆ ತಲುಪಿಸಿ ಅವ್ರನ್ನ ಬೀಳ್ಕೊಟ್ಟು ನಾನು ಕೂಡ ರಾಯರ ಅನುಗ್ರಹದೊಂದಿಗೆ ಗುರು ರಾಯರ ನಾಮಸ್ಮರಣೆಯೊಂದಿಗೆ ನಮ್ಮ ನಮ್ಮ ಮನೆಗಳಿಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ವರ್ಷ ನೀವೆಲ್ಲರೂ ಕೂಡ ಒಟ್ಟಿಗೆ ಸೇರುವಂತಹ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ನೀವೆಲ್ಲರೊಟ್ಟಿಗೂ ಕೂಡ ಆರಾಧನೆ ಆಚರಣೆ ಮಾಡುವಂಥ ಅನುಗ್ರಹ ರಾಯರು ಮಾಡಲಿ ಅಂತ ಹೇಳಿ ಗುರು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೆ ಕಮೆಂಟಲ್ಲಿ ತಿಳಿಸ್ಬೇಕು. ಮತ್ತು ಈ ವಿಡಿಯೋಗಳು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.